श्री गुरुभ्यो नमः हरि ओम। ಕೋರಾಯಂತಕಂತ ಚಿತ್ರದ ಟೀಸರ್ ಬಿಡುಗಡೆಯ ಈ ಶುಭ ಮುಹೂರ್ತದಲ್ಲಿ ಇಷ್ಟು ಜನ ಆಗಮಿಸಿರ್ತಕ್ಕಂಥದ್ದು ನೋಡಿದ್ರೆ ಟೀಸರ್ ನೋಡಿದ್ರೆ ಹೇಳಬಹುದು ಅದರೊಳಗೆ ಇನ್ನೆಂಥ ಜೀವಶಕ್ತಿ ಇದೆ ಅಂತ। ಸಾಮಾನ್ಯಕ್ಕೆ ಇಂತಹ ಕಾರ್ಯಕ್ರಮಗಳಿಗೆ ಆನಂದ್ ಗುರುಜಿ ಬಂದಿರೋದು ತುಂಬ ಕಡಿಮೆನೆ, ನನಗೆ ಗೊತ್ತಿಲ್ಲ ಇದ್ರ ಕತೆ। ಆದರೆ ಒಂದು ಸತ್ಯ ಇದೆ, ಇಷ್ಟು ಜನಗಳನ್ನೆಲ್ಲ ನೋಡ್ತಿದ್ರೆ, ಇಷ್ಟು ಕ್ಯಾಮ್ರಾ ಕಣ್ಣುಗಳು ಎದುರುಗಡೆ ಆನ್ ಆಗಿದ್ರೆ ಈ ಚಿತ್ರಕ್ಕೆ, ಈ ಚಿತ್ರದ ಪಾತ್ರಧಾರಿಗಳಿಗೆ, ಈ ಚಿತ್ರದಲ್ಲೇ ಒಳಹೊಕ್ಕಿ ಇದಕ್ಕೆ ಜೀವ ತುಂಬಿರ್ತಕ್ಕಂಥ ಅವರಿಗೆ ನಿಜಕ್ಕೂ ನಾವು ಶ್ಲಾಘನೀಯ ಹೇಳಬೇಕು। ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಲ್ಲೂ ಸಹಿತ ಮಾನವನಾಗಿ ನೋಡಬೇಕು, ಪ್ರತಿಯೊಬ್ಬರನ್ನು ಸಹಿತ ಭಾರತೀಯ ಸಂಸ್ಕೃತಿ ಭಾರತದ ನೆಲದಲ್ಲಿರ್ತಕ್ಕಂಥವನು ಎಲ್ಲರೂ ಸಹ ಸ್ವತಂತ್ರ ಬದುಕು ಬದುಕಬೇಕು, ಎಲ್ಲರೂ ಒಬ್ಬ ಒಂದು ಸರಿಯಾದಂಥ ಮಾರ್ಗಸೂಚಿಯಲ್ಲಿರಬೇಕು, ಎಲ್ಲರೂ ಜ್ಞಾನವಂತರಾಗಬೇಕು ಎಂಬತಕ್ಕಂಥ ಗ್ರಂಥ ಆಧಾರಿತ ಏನಿದೆ, ಬಹುಶಃ ನನಗೆ ತಿಳಿದ ಮಟ್ಟಿಗೆ ಒಂದು ಕಾಡದಲ್ಲೂ ವಿಗ್ರಹ ಆಗಿದೆ ಅಂದರೆ ಅದು ಭೀಮೂರ್ತಿ। ಯಾಕೆಂದರೆ ಮೂರ್ತಿಯ ಪ್ರಾರಂಭ ದಿನಗಳು ನಾನು ನೋಡಿದ್ದೇನೆ, ಇವತ್ತಿನ ದಿನವೂ ನಾನು ನೋಡಿದ್ದೇನೆ, ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಚಿತ್ರರಂಗ ಮತ್ತು ಹೊರಗಡೆ ಇರ್ತಕ್ಕಂಥ ಸಮಾಜದಲ್ಲಿ ನೊಂದಿರ್ತಕ್ಕಂಥವ್ರಿಗೆ, ಶೋಷಣೆ ಒಳಗಾಗಿರ್ತಕ್ಕಂಥವ್ರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನಾನಿದ್ದೀನಿ ಎಂಬತಕ್ಕಂಥ ಬೆಂಬಲದ ಮಾತು, ಧ್ವನಿ ಮತ್ತು ಇವತ್ತಿನ ಅವರ ದಿನಚರಿ ಇದೆಲ್ಲ ಮೆಚ್ಚುವಂತಹದ್ದು। ಹಾಗಾಗಿ ಇವತ್ತು ಮೂರ್ತಿಯಾಗಲಿ ನಮ್ಮ ಸುನಾಮಿ ಕಿಟ್ಟಿ ಅವನು ಬಂದ್ರೇನೆ ಸುನಾಮಿ ಇವತ್ತು ಪ್ರತಿನಿತ್ಯ ಪ್ರತಿ ಕ್ಷಣ ಪ್ರತಿ ಕಾಲ ಯುದ್ಧದಲ್ಲೇ ಬದುಕ್ತಾ ಇದ್ದೀವಿ ನಾವೆಲ್ಲ। ಪ್ರತಿಯೊಬ್ಬ ವ್ಯಕ್ತಿಯು ಹಾಕುವ ಹೆಜ್ಜೆಯಲ್ಲಿ ಏನಾದ್ರೂ ಒಂದು ಸಾಧಿಸಬೇಕು, ಏನಾದ್ರೂ ಒಂದು ವಿಶೇಷತೆ ಬೇಕು ಎಂಬತಕ್ಕಂಥದ್ದು ಇದೆ। ಅಂತಹದ್ರಲ್ಲಿ ತಾನು ತನ್ನನ್ನು ತಾನು ಮರೆತು ಸಮಾಜದಲ್ಲಿ ತಾನು ಗುರುತಿಸಿಕೊಂಡು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಹಠದಿಂದ ಛಲದಿಂದ ಹಾಕುವ ಹೆಜ್ಜೆ ಮೆಚ್ಚುವಂತಹದ್ದು। ಹಾಗೆ ಈ ಚಿತ್ರದಲ್ಲಿ ನಟಿಸಿರ್ತಕ್ಕಂತಹ ಪ್ರತಿಯೊಬ್ಬ ಕಲಾವಿದರಿಗೂ ಹಾಗೂ ಈ ಚಿತ್ರಕ್ಕಾಗಿ ಶ್ರಮಿಸಿ ಈ ಚಿತ್ರವನ್ನು ಒಂದು ಹೆಜ್ಜೆ ಮುಂದೆ ತಗೊಂಡೋಗಿ ನಮ್ಮ ಭಾರತೀಯ ಅದರಲ್ಲೂ ಕರ್ನಾಟಕ ರಾಜ್ಯದ ಈ ಒಂದು ಚಿತ್ರ KGF ಲೆವೆಲಲ್ಲಿ ಮಾತಾಡಬೇಕಾಗಿದೆ। ಯಾಕೆಂದರೆ KGF ಬಂದದ್ದು ನಮ್ಮ ಕನ್ನಡ ಚಿತ್ರರಂಗ ಇವತ್ತು ದೇಶ ವಿದೇಶಗಳಲ್ಲಿ ಹೆಸರು ಮಾಡಿತು, ಅಂಥ ಒಂದು ಹೆಸರು ಮಾಡುವಂಥದ್ದಾಗಲಿ ಈ ಒಂದು ಚಿತ್ರ ಅಂಥೇಳಿ ನಾನು ಸಹಿತ ನನ್ನ ಆರಾಧ್ಯ ದೇವತೆಯನ್ನು ಪ್ರಾರ್ಥನೆ ಮಾಡ್ತೀನಿ। ಒಳ್ಳೆಯದಾಗಲಿ ಈ ವೇದಿಕೆಯಲ್ಲಿ ಆನಂದ್ ಗುರುಜಿಯವರ ಮಾತಿಗಿನ್ನ ನಾನು ಟೀಸರ್ ನೋಡೋ ಆಸೆಯಲ್ಲಿದ್ದೇನೆ। ತಮ್ಮ ಮಾತುಗಳಿಂದ ಮತ್ತಷ್ಟು ದೈವಿ ಶಕ್ತಿ ಟೀಮ್ಗೆ ಸಿಗ್ಲಿ ಅನ್ನೋದು ನಮ್ಮ ಆಸೆ ಕೂಡ ಗುರುಗಳೇ। ಈ ಚಿತ್ರ, ಈ ಒಂದು ಚಿತ್ರದಲ್ಲಿ ಕೋರಾ ಎಂಬತಕ್ಕಂತಹ ಚಿತ್ರದಲ್ಲಿ ನಟಿಸಿರ್ತಕ್ಕಂಥ ಪ್ರತಿಯೊಬ್ಬ ಕಲಾವಿದರಿಗೂ, ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೂ, ಹಾಗೂ ಇದಕ್ಕೆ ಪೌಷ್ಟಿಕವಾಗಿ ಹಾಲು ಸಕ್ಕರೆ ಕೊಟ್ಟಂಥವ್ರಿಗೂ, ಹಾಗೂ ಇದನ್ನ ಸಮಾಜದಲ್ಲಿ ನಾಳೆ ಮುಟ್ಟಿಸೋದಕ್ಕೆ ಒಂದು ಹೆಜ್ಜೆ ಮುಂದೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ, ಹಾಗೂ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದರಿಗೂ, ಅದಕ್ಕಿಂತ ಮುಖ್ಯವಾಗಿ ಸಾಕಷ್ಟು ಹಿರಿಯ ಕಲಾವಿದರೆಲ್ಲರೂ ಸಹಿತ ಆಗಮಿಸಿದ್ದಾರೆ। ಇದರಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾದಂಥ ವಿಚಾರಗಳನ್ನು ಅರಿತು ನಾವು ಇದಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಬೇಕು ಅಂತ ಧ್ರುವ ಸರ್ಜಾ ಅವರು, ಹಾಗೆ ಇನ್ನಷ್ಟು ಜನ ಕಲಾವಿದರು ಎಲ್ಲರೂ ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಸಹಿತ ತಾಯಿ ರಾಜರಾಜೇಶ್ವರಿ ಭುವನೇಶ್ವರಿ ಒಳ್ಳೇದು ಮಾಡಲಿ, ಮತ್ತೊಮ್ಮೆ ಮಗದೊಮ್ಮೆ ಇಂತಹ ಚಿತ್ರಗಳು ನಮ್ಮ ರಾಜ್ಯದಿಂದ ದೇಶ ವಿದೇಶಗಳಲ್ಲಿ ಸದ್ದು ಮಾಡಬೇಕು। ಕನ್ನಡ ಚಿತ್ರ ಅಂದರೆ ಪ್ರತಿಯೊಬ್ಬರು ತಲೆ ಎತ್ತಿ ನಿಲ್ಲಬೇಕು, ತಲೆ ಎತ್ತಿ ನೋಡಬೇಕು। ಒಳ್ಳೆಯದಾಗಲಿ, ಶುಭವಾಗಲಿ, ಧನ್ಯವಾದಗಳು।